ಕರ್ನಾಟಕಕ್ಕೆ ಸ್ವಾಗತ. ನಾನು ಶ್ರೇಯಾಂಕ ಕುಂದಗೋಳ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಎಲೆಕ್ಷನ್ ಆದ್ಮೇಲೆ ರಮೇಶ್ ಕುಮಾರ್ಗೆ ಕೆಲಸ ಇರಲ್ಲ, ರಮೇಶ್ ಕುಮಾರ್ ಸೀರಿಯಲ್ ಮಾಡ್ಕೊಂಡಿರ್ಲಿ, ಅವರಿಗೆ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ ಅನುಭವ ಇದೆ, ಚುನಾವಣೆ ನಂತರ ರಮೇಶ್ ಕುಮಾರ್ ಸತ್ಯ ಬಯಲು ಮಾಡ್ತೇನೆ ಎಂದು ರಮೇಶ್ ಕುಮಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಬನ್ನಿ ಫ್ಲಾಗ್ ಆಫ್ ಮಾಡಬೇಕು ಅಂತ. ಹಾಗಾಗಿ ನಾನು ಬಂದು ನೋಡ್ತೀನಿ, ಇಲ್ಲಿ ಸಾವಿರಾರು ಜನರು ಯುವಕರು ಎಲ್ಲ ಸ್ವಯಂ ಪ್ರೇರಿತರಾಗಿ ನಾಯಕತ್ವದಲ್ಲಿ ಇವತ್ತು ರ್ಯಾಲಿಯನ್ನು ಇಟ್ಕೊಂಡಿದ್ದಾರೆ. ಇದು ಯುವಕರು ಕೂಡ ಬಿ ಜೆ ಪಿ ಪರವಾಗಿದ್ದಾರೆ. ನಾವಿಬ್ಬರೂ ಕೂಡ ಯುವಕರಾಗಿರೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಅವರು ಕೂಡ ಬೆಂಬಲವಾಗಿ ಸೂಚಿಸ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಸರ್, ನಿನ್ನೆ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಆರೋಪಗಳಿಗೆ ತಮ್ಮ ಪ್ರತಿಕ್ರಿಯೆ? ನಿನ್ನೆ ಹೇಳಿದ್ನಲ್ಲ, ಒಬ್ಬ ನಾಯಕರಾದಂಥವರು ಅವರ ಹಿರಿತನಕ್ಕೆ ಅನುಭವಕ್ಕೆ ತಕ್ಕಂತೆ ಮಾತನಾಡಬೇಕು. ಆಧಾರ ಏನು ಇಲ್ದಿರ ಆಧಾರರಹಿತವಾದಂಥ ಆಪಾದನೆಗಳನ್ನು, ವೈಯಕ್ತಿಕ ಅಪಪ್ರಚಾರಗಳನ್ನು, ನಿಂದನೆಯನ್ನು ಮಾಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಹಾಗಾಗಿ ಇದಕ್ಕೆ ನಾನು ಚುನಾವಣೆ ಫಲಿತಾಂಶ ಆದಮೇಲೆ ನಾನು ಸತ್ಯ ಹೇಳಿದ್ರೆ ಭಾಳ ಕಷ್ಟ ಆಗ್ತದೆ. ಫಲಿತಾಂಶ ಆದಮೇಲೆ ಕೆಲವು ಸತ್ಯಗಳನ್ನು ಹೇಳ್ತೀನಿ ರಾಜ್ಯ ಜನತೆ. ಸರ್, ಇವತ್ತು ಕೊನೆಯ ದಿನ ಬಹಿರಂಗ ಪ್ರಚಾರಕ್ಕೆ ಈಗ ಯಾವ ನಾಯಕರು ಇಲ್ಲಿ ಬರ್ತಾ ಇದ್ದಾರೆ ಮತ್ತು ಯಾರಿಗೆ ಪ್ರಚಾರ ಮಾಡ್ತಾರೆ? ನನಗಿರ್ತಕ್ಕಂಥ ಮಾಹಿತಿ ಈಗ ನಮ್ಮ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸದಾನಂದಗೌಡರು ಬರ್ತಾ ಇದ್ದಾರೆ, ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ರೈ ಬರ್ತಾ ಇದ್ದಾರೆ, ಜೊತೆಗೆ ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೂ ಕೂಡ ಬರ್ತಾರೆ ಅಂತ ಕೊನೆ ಮೂಮೆಂಟಲ್ಲಿ ಹೇಳಿದ್ದಾರೆ. ಬಟ್ ನಾನು ಇನ್ನೂ ಕೂಡ ನಿಖರವಾದಂಥ ಮಾಹಿತಿ ಎಲ್ಲೆಲ್ಲಿ ಯಾವ ಥರ ಪ್ರಚಾರ ಮಾಡಬೇಕು? ನಾವು ಹೊಕ್ಕಲಿಗರ ಕಲ್ಯಾಣ ಮಂಟಪದಿಂದ ಬಿ ಪಿ ರಸ್ತೆಯಲ್ಲಿರ್ತಕ್ಕಂಥ ಅಲ್ಲಿಂದ ಪ್ರಾರಂಭ ಮಾಡಿ ಬಹುಶಃ ಇಡೀ ನಗರದ ಸಂಚಾರವನ್ನು ಮಾಡೋ. ಸರ್, ನಿನ್ನೆ ರಮೇಶ್ ಕುಮಾರ್ ಅವರು ಅನರ್ಹ ಶಾಸಕರನ್ನ ಕೋತಿಗಳಿಗೆ ಹೋಲಿಸಿದ್ದಾರೆ. ರಮೇಶ್ ಕುಮಾರ್ ಅವ್ರ ಬಗ್ಗೆನೂ ಫಲಿತಾಂಶದ ಆದಮೇಲೆ ಹೇಳ್ತೀನಿ. ಚುನಾವಣೆ ಆಗ್ಬಿಡಲಿ, ಈಗ ಚುನಾವಣೆಯಲ್ಲಿ ವಿಷಯವನ್ನು ಡೈವರ್ಟ್ ಮಾಡೋದು ಬೇಕಾಗಿಲ್ಲ. ಇವತ್ತು ಏನಿದ್ದು ಭಾಳ ಸ್ಪಷ್ಟವಾಗಿದೆ, ಚುನಾವಣೆ ವಿಷಯಗಳು ಅಭಿವೃದ್ಧಿಯ ಇವತ್ತು ಅಭಿವೃದ್ಧಿ ಮತ ಕೊಡಬೇಕಾ ಅಥವಾ ನೀವು ಏನು ಭ್ರಷ್ಟಾಚಾರಿಗಳಿಗೆ ಮತ ಕೊಡಬೇಕಾ, ಇವತ್ತು ವಂಶ ಪಾರಂಪರಿತ ಆಡಳಿತಕ್ಕೆ ಮತ ಕೊಡಬೇಕಾ, ಈ ಕ್ಷೇತ್ರದ ಅಭಿವೃದ್ಧಿಗೆ ಮತ ಕೊಡಬೇಕಾ, ಮತ್ತು ಏನು ಈ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ರಲ್ಲ ಹಿಂದಿನ ಸಮ್ಮಿಶ್ರ ಸರ್ಕಾರ, ಅಂಥವ್ರಿಗೆ ಮತ ಕೊಡ್ತೀರಾ? ಅನ್ಯಾಯವನ್ನು ಸರಿಪಡಿಸಿ ನ್ಯಾಯವನ್ನು ಮಾಡಿದ್ದಾರಲ್ಲ, ಮೆಡಿಕಲ್ ಕಾಲೇಜ್ ಕೊಡೋದ್ರ ಮುಖಾಂತರ, ಹಾಸ್ಪಿಟಲ್ ಕೊಡೋದ್ರ ಮುಖಾಂತರ, ಹೊಸ ತಾಲೂಕನ್ನು ಮಾಡೋದ್ರ ಮುಖಾಂತರ, 5,000 ಬಡವರಿಗೆ ಸೈಟ್ಗಳನ್ನು ಕೊಡೋದ್ರ ಮುಖಾಂತರ ಬಿ ಎಸ್ ಯಡಿಯೂರಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು ಅವರ ಕೈಯನ್ನು ಬಲಪಡಿಸ್ತೀರ? ಹಾಗಾಗಿ ವಿಷಯಗಳು ಭಾಳ ಸ್ಪಷ್ಟವಾಗಿದೆ ಈ ಕ್ಷೇತ್ರದಲ್ಲಿ. ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ಮಿಕ್ಕಿರ್ತಕ್ಕಂಥ ವಿಷಯಗಳು ಈ ಹಾಸ್ಯ ನಟರಿರ್ತಾರಲ್ಲ ಸಿನಿಮಾದಲ್ಲಿ, ಆ ಥರದ್ದು ಪಾತ್ರಗಳನ್ನು ಎಲ್ಲ ಕಾಂಗ್ರೆಸ್ ನಾಯಕರು ವಿಶೇಷವಾಗಿ ಅವ್ರಿಗೆಂಗೂ ಕೂಡ ಈ ಚುನಾವಣೆ ಫಲಿತಾಂಶ ಆದಮೇಲೆ ಕೆಲಸ ಇರಲ್ಲ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.